ಕೆಲವೊಂದಷ್ಟು ಜನರಿಗೆ ಅದಕ್ಕೆ ಆ ವಿಚಾರ ವಿರುದ್ಧವಾಗಿರೋರಿಗೆ ಹರ್ಟ್ ಆಗುತ್ತೆ ಅದು ಅಲ್ಲ ನೀವು ಸಿನಿಮಾ ರೀತಿ ಹೇಳಿದ್ರಿ ನಾನು ಹೇಳಿದೆ ಜನರಲ್ ಇಶ್ಯೂ ಯಾವುದೋ ಒಂದು ರೇಪ್ ಇನ್ಸಿಡೆಂಟ್ ಅಥವಾ ಇನ್ನೊಂದು ಮರ್ಡರ್ ಕ್ರೈಮ್ ಇನ್ಫ್ರಾಸ್ಟ್ರಕ್ಚರ್ ಯಾವುದು ಬೇಕಾದರೂ ಇರಬಹುದು ಸಿನಿಮಾದವರು ಮಾತಾಡ್ಬಿಟ್ರೆ ಫಾರ್ ಎಕ್ಸಾಂಪಲ್ ಇವತ್ತು ರಿಷಬ್ ಶೆಟ್ಟರ್ ಬಂದು ಬೇರಪ್ಪ ಬೆಂಗಳೂರಿನಲ್ಲಿ ರಸ್ತೆ ಎಲ್ಲ ಬರಿ ಗುಂಡಿನೇ ಜಾಸ್ತಿ ಅಂತ ಹೇಳಿದ್ರೆ ನೀವು ಆಂಟಿ ಬಿಜೆಪಿ ಆಂಟಿ ಗವರ್ನಮೆಂಟ್ ಆಗ್ತೀರಾ ಅಲ್ಲ ನಾನು ಹೇಳ್ತಿರೋದು ಯಾಕಂದ್ರೆ ನೀವೊಂದು ಬಹಳ ಪ್ರಭಾವಿ ಸ್ಥಾನದಲ್ಲಿ ಇದ್ದೀರಿ ರಿಷಬ್ ಶೆಟ್ಟಿ ಇವತ್ತು ಆ ಪ್ರಭಾವವನ್ನ ಬಳಸಿಕೊಂಡು ಸಮಾಜದ ಪರವಾಗಿ ಮಾತಾಡಬೇಕು ಅನ್ನೋ ಜವಾಬ್ದಾರಿ ಕೂಡ ನಿಮಗೆ ಕಾಣುತ್ತಾ ಅಂತ ನಾನು ಪರ್ಸನಲಿ ನಿಮಗೆ ಹೇಳ್ತಿದ್ದೇನೆ ಬಟ್ ದ ಕ್ವೆಶ್ಚನ್ ನಾನು ಏನು ಯೋಚನೆ ಮಾಡ್ತೀನಿ ಅಂತಂದ್ರೆ ಹೇಳಿಕೆ ಮಾಡೋದಕ್ಕಿಂತ ನನ್ನ ಕೈಯಲ್ಲಿ ಏನು ಕೆಲಸ ಮಾಡಕ್ಕೆ ಸಾಧ್ಯತೆ ಇದೆ ಇದೇ ಸಮಾಜದಲ್ಲಿ ಇದ್ಕೊಂಡು ಆ ಸಮಾಜದ ಒಂದು ಭಾಗವಾಗಿ ಅಲ್ಲೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗತ್ತೆ ಅದನ್ನು ಮಾಡೋಕ್ಕೆ ಯೋಚನೆ ಮಾಡ್ತೀನಿ ಬಿಟ್ರೆ ನಾನು ಇವತ್ತು ಮುಂದೆ ಯಾವುದೇ ಒಂದು ಕಾಲಘಟ್ಟದಲ್ಲಿ ಅದನ್ನ ಬಿಟ್ಟು ನಾವು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹೋಗೋದು ಅದರ ಬಗ್ಗೆ ಮಾತಾಡ್ತಾ ಹೋಗೋದ್ರಿಂದ ಯಾವ ಕೆಲಸ ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆಗಲ್ಲ ಆಯ್ತು ಅಭಿಪ್ರಾಯ ವ್ಯಕ್ತಪಡಿಸೋದರ ಪ್ರಾಮುಖ್ಯತೆ ಬಗ್ಗೆ ಮಾತಾಡಬಹುದು ಒಬ್ಬ ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಸಹಜವಾಗಿ ಅದರ ಕಡೆ ಒಂದು ಗಮನವನ್ನ ಸೆಳೀತಾರೆ ಅವರ ಹಿಂಬಾಲಕರು ಅವರ ಅಭಿಮಾನಿಗಳ ದಂಡು ಆ ವಿಷಯಕ್ಕೆ ಗಮನ ಕೊಡ್ತಾರೆ ರಿಸಲ್ಟ್ ಏನು ಸಿಗುತ್ತೆ ರಿಸಲ್ಟ್ ಸಿಗಲಿ ಅಂತ ತಾನೇ ಇವೆಲ್ಲ ಆಗ್ತಿರೋದು ಕರೆಕ್ಟ್ ಅದಕ್ಕೆ ರಿಸಲ್ಟ್ ಸಿಗೋರು ಅಥವಾ ಅದಕ್ಕೆ ರಿಯಾಕ್ಟ್ ಮಾಡುವಂತವರು ಅದಕ್ಕೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ವೈ ನಾಟ್ ಆಕ್ಟರ್ಸ್ ಆಕ್ಟರ್ಗಳು ಮಾಡಿದ ತಕ್ಷಣ ನೀವು ತೀರಾ ಬಯಸ್ಡ್ ಆಗ್ತಿದಿರಲ್ಲ ನೀವು ಎಕ್ಸಾಕ್ಟ್ಲಿ ಪ್ರಶ್ನೆ ನಿಮ್ಮ ಕಡೆ ಬರ್ತಿದಿರಲ್ಲ ಅಲ್ಲ ನೀವು ನಿಮ್ಮ ಕಡೆ ಬರ್ತಿದೆ ಅಂತ ನನಗೆ ಹೇಳಬೇಕಲ್ಲ ನೀವು ಆಕ್ಟರ್ಗಳು ಇವಾಗ ಏನೋ ಮಾತಾಡಿದಾಗ ಅದು ಬಯಾಸ್ಟ್ ಆಗ್ತಿದ್ದೀರ ಅಂತಂದಾಗ ಇವ್ರು ಯಾವುದೋ ಪರ ಇದಾರೆ ವಿರೋಧ ಇದಾರೆ ಅಂತಂದಾಗ ಮತ್ತೆ ಆಬ್ವಿಯಸ್ಲಿ ಅದಕ್ಕೆ ಯಾಕೆ ಮಾತಾಡ್ತಾರೆ ಇವಾಗ ಒಂದು ಜಾತಿ ವ್ಯವಸ್ಥೆ ಸಮಾಜದ ಮೇಲು ಕೀಳು ಇದ್ರ ಬಗ್ಗೆ ಕನ್ನಡದಲ್ಲಿ ಸಿನಿಮಾಗಳನ್ನ ಮಾಡೋದಕ್ಕೆ ಹಿಂಜರಿತಾರೆ ಯಾಕೆ ಯಾಕೆ ಬಂದ ತಕ್ಷಣ ಅದನ್ನ ಮತ್ತೆ ಪುನಃ ಒಂದು ಯಾವುದೋ ಒಂದು ಪಂಗಡಕ್ಕೆ ಹಾಕ್ತಾರೆ ಅಥವಾ ಬೇರೆ ಭಾಷೆಯಲ್ಲಿ ಬೋಲ್ಡ್ ಆಗಿ ಅದನ್ನು ಮಾಡ್ತಾರೆ ಸಿನಿಮಾವಾಗಿ ನೋಡ್ತಾರೆ ಅದ್ರಲ್ಲಿ ಪಾಸಿಟಿವ್ ಏನು ಸಿಗುತ್ತೆ ನೆಗೆಟಿವ್ ಏನು ಸಿಗುತ್ತೆ ಅದನ್ನ ನೋಡ್ತಾರೆ ನಮ್ಗೆ ಏನು ಬೇಕು ಅದನ್ನು ತಗೊಳ್ತಾರೆ ಓಕೆ ಒಂದು ಕಾದಂಬರಿ ಓದ್ತೀರ ನಿಮ್ಮಲ್ಲಿ ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಒಳ್ಳೆ ಆಶೀರ್ವಾದ ಮಾಡಿ ದೇವರೇ ಅಂತ ಹೇಳ್ತೀವಿ ಅಂತ ಹೇಳಿದ ತಕ್ಷಣ ನಿಮ್ಮ ಒಳಗಡೆ ಕಂಪ್ಲೀಟ್ ಆಗಿ ಶುದ್ಧಿ ಆಗಲ್ಲ ನಾವಲ್ಲಿ ಆಶೀರ್ವಾದ ತಗೊಳ್ತೀವಿ ಬಂದ್ವಿ ನಮ್ಮ ಒಳಗಡೆ ಏನು ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ನಮ್ಮದು ಹಾಗೆ ಇರುತ್ತೆ ನಮ್ಮಲ್ಲಿ ಒಂದು ಎಂಥದೋ ಒಂದು ಮೂಮೆಂಟ್ ಕ್ರಿಯೇಟ್ ಆಗ್ಬೋದು ನಮಗೊಂದು ರಿಯಲೈಸೇಷನ್ ಪಾಯಿಂಟ್ ಬರ್ಬೋದು ನಾವು ನಮ್ಮ ಒಳಗಡೆ ಇರುವಂತಹ ನೆಗೆಟಿವ್ಸ್ಗಳನ್ನ ನಾವು ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು ಮನುಷ್ಯ ಯಾವತ್ತೂ ಅವನು ಹೀರೋನೂ ಅಲ್ಲ ವಿಲನೂ ಅಲ್ಲ ಅವನು ಯಾವತ್ತೂ ಒಂದು ಗ್ರೇ ಶೇಡಲ್ಲಿ ಇರ್ತಾನೆ ಸಂದರ್ಭಕ್ಕೆ ತಕ್ಕನಾಗಿ ವಿಲನ್ ಆಗ್ತಾನೆ ಸಂದರ್ಭಕ್ಕೆ ತಕ್ಕನಾಗಿ ಹೀರೋ ಆಗ್ತಾನೆ ಸೊ ಹಾಗಾಗಿ ನಮ್ಮಲ್ಲಿ ಯಾಕೆ ಹಿಂಜರಿತಾರೆ ಅಂದ್ರೆ ಅದಕ್ಕೇನೆ ಅದಕ್ಕೂ ನಾವು ಏನು ನಿಜವಾಗ್ಲೂ ನಮ್ಗೆ ಏನು ಹೇಳಕ್ಕಿರುತ್ತಲ್ವಾ ಎಲ್ಲವನ್ನೂ ಹೇಳಕ್ ಹೋಗೋದೇ ಇಲ್ಲ ಈ ಯಶಸ್ಸಿನ ನಂತರ ರಿಷಬ್ ಶೆಟ್ಟಿ ಅವ್ರ ಮೇಲೆ ಹೆಚ್ಚಿದ ಜವಾಬ್ದಾರಿ ಹೌದಾ ಪ್ರತಿ ಸಿನಿಮಾಲೂ ಇರುತ್ತಲ್ಲ ಒಂದು ಜನ ನಮ್ಗೆ ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ಮಾಡಿ ಸಿನಿಮಾವನ್ನು ಇಷ್ಟು ದೊಡ್ಡ ಸಕ್ಸಸ್ ಮಾಡಿದಾಗ ನಾವು ನಮ್ಮ ಜವಾಬ್ದಾರಿ ಏನಿರುತ್ತೆ ಇನ್ನೂ ಹೆಚ್ಚು ಎಂಟರ್ಟೈನ್ ಮಾಡಬೇಕು ಅವ್ರನ್ನ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕಥೆಗಳನ್ನ ಒಳ್ಳೆ ಸಿನಿಮಾಗಳನ್ನ ಮಾಡುವಂಥ ಪ್ರಯತ್ನಗಳು ಮಾಡಬೇಕು Okay.